ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವು ಇವತ್ತು ಒಂದು ಬೋರ್ವೆಲ್ ಮೋಟ್ರ ನೀರು ಒಗಿವಲ್ತನ ಎಂಪೇರು ಕಾರ್ಡ್ ತಗೋವಲ್ತಾಗಿತ್ತ ಅದರದಿಂದ ಮೋಟ್ರ್ ಚೆಕ್ ಮಾಡಕ್ಕೆ ಬಂದಿದ್ದೆವು. ಇದನ್ನು ನೋಡ್ಬೋದ ಯಾವ ಥರ ಕಟ್ಟಾಯ್ಸಿಂದ ಕುಣ್ಯಾಗ ಪೈಪ್ ಇದ್ದಾವ ಮತ್ತು ಮೋಟ್ರು ಆ ಕಡೆ ಹೋಗೈತಿ. ಕೇಬಲ್ ಅಟ್ಟಾಕ್ ಕಟ್ಟಾಯ್ಸಿಂದ ನಡ್ಬಾರ್ಕ್ ಜಾಯಿಂಟ್ ಏನಿತ್ತಲ್ಲ ಅಲ್ಲಿದಿಂದ ಕಟ್ಟಾಗಿ ಮ್ಯಾಗ ಬಂದ ಕೇಬಲ್. ಇಲ್ಲಿ ತೆಳಗ ನೋಡ್ಬೋದು ನೀವು ಪೈಪ್ ಕಟ್ಟಾಯ್ಸಿಂದ ಅಲ್ಲಿ ತೆಳಗಿನ ಬಾಜು ಬಿದ್ದೈತಿ. ಇಲ್ಲಿ ನೋಡ್ರಿ ಪೂರ್ತಿ ತೆಳಗ ಸಣ್ಣ ಕಾಣಿಸತ್ತಿ. ನಿಮಗೆ ಕಾಣಿಸತ್ತೋ ಏನು ಗೊತ್ತಿಲ್ಲ, ನನಗೂ ಆಲ್ಮೋಸ್ಟ್ ಕಾಣಿಸತ್ತಿರ್ಬೋದು ನಿಮಗೂ. ಇದನ್ನು ಹೆಂಗೆ ತೆಗೆದು ಹೊರಗೆ ಅದನ್ನು ನೋಡಕ್ರೆ ಬರ್ರಿ, ಯಾವ ಥರ ತೆಗಿತೀವಿ ಏನೇನಂತ. ಇದಕ್ಕೆ ಮೊದಲು ಡೈ ಮಾಡ್ಕೋಬೇಕು. ಡೈ ಮಾಡ್ಕೊಂಡು ಆಮೇಲೆ ಹಿಂದಡಿಸಿ ಇದು ಕಾಲರ್ನೂ ಮ್ಯಾಗಿನ ಬಾಜು ಇಲ್ಲ ತೆಳಗಿನ ಬಾಜು ಐತಿ, ಅದನ್ನು ಹಿಡ್ಕೊಂಡು ಬರಬೇಕಾದ್ರೆ ಭಾಳ ಕಠಿಣ ಐತಿ. ಅದರಿಂದ ಈ ಥರ ಡೈ ಮಾಡಿಸಿದೀವಿ ನಾವು. ಇಲ್ಲಿ ನೋಡ್ಬೋದು ಇದನ್ನ ಯಾವ ಹೆಚ್ಚು ಬರಂಗಿಲ್ಲ, ಒಮ್ಮೆ ಯಾವಾಗ ಒಮ್ಮೆ ಬರ್ತಾವಲ್ಲ ಅದರದಿಂದ ಹಂಗೆ ತೆಗೆದಿಟ್ಟಿರ್ತೀವಿ. ಕಂಡ ಬಿಡಿ ಜಂಗ ಹತ್ತೈತಿ. ಇಲ್ಲಿ ನೋಡ್ಬೋದು ನೀವು ಅದನ್ನೆಲ್ಲ ಸರಿಯಂಗೆ ಆಯಿಲ್ ಅದು ಹಾಕಿ ಎಲ್ಲ ಇದನ್ನು ಮಾಡಿ ಪಿಟ್ಟಿಂಗ್ ಮಾಡ್ಕೊಂಡು ಪಿಟ್ಟಿಂಗ್ ಮಾಡಿಸಿಂದ ಬೋರ್ವೆಲ್ ಕುಣಿಯಾಗಿ ಬಿಡೋಣ. ಆಮೇಲೆ ಮೋಟ್ರ ಹಿಡ್ಕೊಂಬರ್ತೈತಿ, ಹೆಂಗೆ ಹಿಡ್ಕೊಂಬರ್ತೈತಿ ಏನೇನಂತ ನೋಡಕ್ಕೆ ಬರೀ. ಈಗ ಮೊದಲೆಲ್ಲ ಪಿಟ್ಟಿಂಗ್ ಮಾಡ್ಕೊಳ್ಳೋಣ. ಇದು ಪೈಪ್ ಏನೈತಿ ಎಲ್ಲ ಟೈಟಾಗಿ ಬಿದ್ದಿದ್ದೀವಿ. ಮ್ಯಾಗಿಂದ ಕೆಬ್ಬಣ್ಣ ಪೈಪ 2.5 ಇಂಚ್ ಅದೈತಿ. ಯಾಕಂದ್ರೆ ನಾವು ಈಗ ಕುಣ್ಯಾಗ ಮ್ಯಾಗಿನ ಬಾಜು ಕಾಲರ್ ಕಟ್ಟಾಯ್ಸಿನ ಮ್ಯಾಗ ಬಂದಿರ್ತಾವಲ್ಲ ಅದಕ್ಕೆ ಅದು ಪೈಪ್ ಏನಿರ್ತೈತಿ ಅದರೊಳಗೆ ಹೋಗೋ ಸಂಬಂಧ ನಾವು 2.5 ಇಂಚದಷ್ಟು ಪೈಪ ಹಾಕೊಂಡಿದ್ವಿ. ಇದು 2.5 ಇಂಚದ ಪೈಪ್ ಹಾಕೊಳ್ಳೋದ್ರಿಂದ ತೆಳಗಿನ ಬಾಜು ಏನು ಕಾಲರ್ ಇರ್ತೈತಿಲ್ಲ ಅದನ್ನ ಹಿಡ್ಕೊಂಡು ಬರ್ತೈತಿ. ಆದ ಕಾರಣಕ್ಕೆ ನಾವು 2.5 ಇಂಚದ ಹಾಕೊಂಡಿದ್ವಿ. ನೀವು ಬೇಕಾದ್ರೆ 3 ಇಂಚದು ಹಾಕೋಬೋದು. ಈಗ ನಾವು ಗಾಡಿ ಹಚ್ಕೊಳತ್ತಿದ್ವಿ. ಈಗ ಮೊದಲು ಡೈ ಬಿಡೋದು. ಡೈ ಬಿಟ್ಟು ಅದ್ರ ಮ್ಯಾಗ ಪೈಪ್ಗಳೆಲ್ಲ ಬಿಕ್ಕೊಂದ ತೆಳಗಿನ ಬಾಜು ಏನು ಪೈಪ್ ಕಟ್ಟಾಗಿ ಹೋಗಿತ್ತಲ್ಲ ಅದನ್ನು ಹಿಡ್ಕೋತಾನ ಪೈಪ್ಗಳನ್ನ ಎಕ್ಸ್ಟ್ರಾ ಬಿಡಬೇಕಾಗತ್ತೆ ನಾವು ಮ್ಯಾಗಿನ ಬಾಜು. ಈ ರೀತಿ ಆತಂದ್ರೆ ಕಷ್ಟ ರೈತ್ರಿಗೆ ಅಷ್ಟು ಗೊತ್ತ ಯಾವ ಥರ ಅನುಭವ ಆಗೈತೆ ಅಂದ ಮತ್ತು ಹೊಲ್ದವನವ್ರಿಗೆ ಗೊತ್ತಾಕೈತಿ. ಈ ರೀತಿ ಆತಂದ್ರೆ ತೆಗಿಬೇಕಂತಂದ್ರೆ ಕಂಡಾಪಟ್ಟಿ ಖರ್ಚುನೂ ಬರ್ತಾವ, ನಿಮಗೂ ಗೊತ್ತಿರ್ಬೋದು ರೈತರಿಗೆ ಅದು. ಈಗ ಮೊದಲು ಡಾಯ್ ಬಿಡತ್ತಿದ್ದೆವು, ಕ್ಲ್ಯಾಂಪ್ ಅದು ಹಾಕಿದ್ದೆವು, ಎಲ್ಲ ಜೋಡಿಸಿದ್ದೆವು, ಗಾಡಿಯನ್ನು ಸ್ಟಾರ್ಟ್ ಮಾಡಿದ್ದೆವು. ಈಗ ಮೊದಲು ಡಾಯ್ ಬಿಟ್ಟ ಆಮೇಲೆ ಮ್ಯಾಗಿನ ಬಾಜು ಪೈಪ್ ಎಲ್ಲ ಬಿಕ್ಕೋಬೇಕು. ಇದು ಭಾಳಷ್ಟು ಲಾಂಬಿ ಆಕತ್ತಿ ವಿಡಿಯೋ, ಅದರದಿಂದ ಕಟ್ ಮಾಡಿ ಸ್ಕಿಪ್ ಮಾಡಿರ್ತಾನೆ. ಇದು ಡಾಯಿ ಮತ್ತೊಮ್ಮೆ ಕೆಬ್ಬನ ಪೈಪಿಗೆ ಜೋರ್ಲಿ ಟೈಟಂಗೆ ಬೀಗತ್ತೀವಿ. ಯಾಕಂದ್ರೆ ಒಂದು ವೇಳೆ ಮೋಟ್ರ ಗಾಳದ ಸಿಕ್ಕೊಂದಿತ್ತಂದ್ರೆ ಮ್ಯಾಗ ಎಬ್ಸೋತ್ನಾಗ ಅದ ಕೆಬ್ಬನ ಪೈಪ್ ಅಟ್ಟ ಕಿತ್ತ ಬರೋ ಚಾನ್ಸಸ್ ಇರ್ತೈತಿ. ಆದ ಕಾರಣಕ್ಕೆ ಟೈಟಂಗೆ ಫುಲ್ಲ ಬಿಗಿಬೇಕು. ಈಗ ಟೈಟಂಗೆ ಬಿಗ್ದಿದ್ದೆವು, ಕುಣ್ಯಾಗ ಬಿಡತ್ತಿದ್ದೆವು, ಡಾಯಿ ಮೊದಲು ಬಿಟ್ಟದೆವು. ಇನ್ನು ಒಂದೊಂದು ಮ್ಯಾಗ ಪೈಪ ಜೋಡಿ ಜೋಡಿಸಿ ಬಿಡ್ಬೇಕು. ಹೊಸದಾಗಿ ನಮ್ಮ ಚಾನಲ ಯಾರು ನೋಡತ್ತೀರಿ ಅವರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಬಾಜುಕ್ಕಿದ್ದು ಗಂಟೆ ಒಂದು ಹೊತ್ತರಿ ನಾವು ಯಾವುದೋ ಒಂದು ವಿಡಿಯೋ ಬಿಟ್ಟರೆ ಅಪ್ಲೋಡ್ ಮಾಡ್ರೆ ನಿಮ್ಗೆ ಆಗಿಂದಾಗ ನೋಟಿಫಿಕೇಶನ್ ಬರ್ತೈತಿ. ಆದ ಕಾರಣಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಯಾಕೆ ಹೋಗಬೇಡ್ರಿ. ನಿಮ್ಗೆ ಏನಾರ ತಿಳಿಲಿಕ್ಕೆ ಏನಾರ ಗೊತ್ತಾಗ್ಲಿಕ್ಕೆ ನನ್ನ ಕಾಂಟ್ಯಾಕ್ಟ್ ನಂಬರ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತಾನೆ, ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲದ ನನಗೆ ಕಾಲ್ ಮಾಡಿ ಕೇಳ್ಬೋದು, ನಾ ಎಲ್ಲ ಥರ ಹೇಳ್ತಾನೆ. ಮತ್ತು ಈ ವಿಡಿಯೋದಿಂದ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅನಿಸಿಕೆಯನ್ನು ನಾನು ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ನಮಗೂ. ಮತ್ತು ನಿಮ್ಗೆ ಯಾವ ಥರ ವಿಡಿಯೋ ಬೇಕಾ ಅದನ್ನು ಹೇಳ್ರಿ, ಆ ಥರ ವಿಡಿಯೋ ಮಾಡೋಕೆ ನಾ ಪ್ರಯತ್ನ ಪಡ್ತೇನೆ. ಬರೀ ವಿಡಿಯೋದಾಗ ಏನೇನೈತಿ ಹೆಂಗೆ ನೋಡ್ನು ಬರೀ. ಈಗ ಮೊದಲ ಒಂದು ಪೈಪ್ ಹೋಗೈತಿ, ಈಗ ಒಂದೊಂದು ಮ್ಯಾಗ ಪೈಪ್ ಬಿಡೋನು. ಇಲ್ಲಂದ್ರೂ ಇದು 60 ಫೂಟ್ ತನಕ ತೆಳ ಹೋಗೈತಿ, 60 ಫೂಟ್ ತನಕ ಇದು ಪೈಪ್ ಬಿಡ್ಬೇಕು. 60 ಫೂಟಿಗೆ ಹೋಗಿ ಆಮೇಲೆ ಒಂದು ಎಕ್ಸ್ಟ್ರಾ ಪೈಪ್ ಬಿಡ್ಬೇಕು, ಅದು ತೆಳಗಿನ ಬಾಜು ಹೋಗಿ ಕಾಲು ಹಿಡ್ಕೋಬೇಕಲ್ಲ. ಈಗ ಆಲ್ಮೋಸ್ಟ 60 ಫೂಟ್ ಹೋಗೈತಿ, ಈಗ 70 ಫೂಟ ಹೊಂಟೈತಿ. ಈಗ ನಿತ್ತತ್ತಿ ಎಬ್ಸೆಬ್ಸ್ ಮ್ಯಾಗ ಕುಕ್ಕರ್ಸಾತಿದ್ದೆವು. ಯಾಕಂದ್ರೆ ಕಾಲರ ಹೋಗಿ ಹಿಡ್ಕೊಂಬರ್ಬೇಕಲ್ಲ, ಒಂದು ವೇಳೆ ಸೈಡ್ ಆಗಿರ್ತಾವ ಅದರದಿಂದ ಎಬ್ಸೆಬ್ಸ್ ಬಿಡೋದ್ರಿಂದ ಅದು ಹೋಗಿ ಹತ್ಕೋತೈತಿ. ಈಗ ಹಿಡ್ಕೊಂದೈತಿ, ಇನ್ನು ಮ್ಯಾಗ ಎಬ್ಸ್ ತೆಗೆದಿಸಿಂದ ಮೋಟ್ರ್ ಬಂದೈತಿವೋ ಇನ್ನೆಲ್ಲೋ ನೋಡು ಬರ್ರಿ. ಈಗಿನ ಪೈಪ್ಗಳೆಲ್ಲ ಬಿಟ್ಟಿದ್ದಿಲ್ಲ 60 ಫೂಟ, ಅದನ್ನೆಲ್ಲ ಮ್ಯಾಗ ತೆಗೆದಿಸಿಂದ ಮೋಟ್ರ್ ತೆಳಗೆ ಬಂದೈತಿವ ಇಲ್ಲೋ ನೋಡೋಣ ಬರ್ರಿ. ಈಗ ಒಂದು ಪೈಪ್ ಬಂದೈತಿ, ಇದು ಮ್ಯಾಗಿನ ಬಾಜು ಹಾಕಿದ್ದೀವಿ 70 ಫೂಟಿಂದ. ಇನ್ನು 60 ಫೂಟ ತೆಗಿಬೇಕು ಒಂದೊಂದು ಎಲ್ಲ ತೆಗಿನು ಬರ್ರಿ. ಮತ್ತು ಇದು ಮೋಟ್ರೂ ಭಾಳಷ್ಟು ಬಿಗಿನೂ ಬರತ್ತಿ, ಹಂಗೆ ನಿತ್ಕೊಂಡು ತಟ್ಕೊಂಡು ಬರತ್ತಿ.
ಈಗ ಆಲ್ಮೋಸ್ಟ್ ಎಲ್ಲ ಪೈಪ್ ಎಲ್ಲ ತೆಗೆದಿದ್ವು, ಇನ್ನು ಡೈ ಪೈಪ್ ಅಟ್ಟ ಉಳಿದೈತಿ, ಅದನ್ನ ಟೈ ಬಿಸಿ ಮೋಟ್ರ್ ಬಂದೈತಿ ಇಲ್ಲಿ ನೋಡ್ನು ಬರ್ರಿ. ಈಗ ಡೈ ತೆಗೆತಿದ್ದೀವಿ ಮ್ಯಾಗ, ಇಲ್ಲಿ ನೋಡ್ರಿ ತೆಳಗಿನ ಬಾಜು ಕಾಲರ್ ಹಿಡ್ಕೊಂದ ಯಾವ ಥರ ಬಂದೈತಿ. ಇದ ಮ್ಯಾಗಿನ ಬಾಜು ಪೈಪ್ ಕಟ್ ಆಯ್ಸಿಂದ ಈ ಥರ ಆಗಿ ಒಳಕುಣ್ಯಾಗ ಬಿದ್ದು ಬಿಟ್ಟೈತಿ. ಈಗ ಡಾಯಿ ಇದು ಲಾಕ್ ಹೆಂಗೈತಿ ನೋಡ್ರಿ, ಇದು ಈ ಥರ ಲಾಕ್ ಆಯ್ಸಿಂದ ಹಿಡ್ಕೋತೈತಿ, ಹಿಡ್ಕೊಂದಿಂದ ಮ್ಯಾಗ ಎಬ್ಸ್ಕೊಂಡು ಬರ್ತೈತಿ. ಇದು ನಾವು ಉಚ್ಚಿ ತೋರಿಸ್ತೀವಿ ಬರ್ರಿ ನಿಮ್ಗೆ ಯಾವ ಥರ ಕಟ್ಟಾಗೈತಿ ಏನೇನು ಅನ್ನೋದು. ಇದು ನೋಡ್ರಿ ಇದು ಪೈಪ್ ಎಲ್ಲ ಹೊರತದಿದ್ಯೋ ಯಾವ ಥರ ಕಟ್ಟಾಗೈತಿ, ಕಾಲರ್ ಹಚ್ಚ ಕಟ್ಟಾಯ್ಸಿಂದ ಒಳ ಬಿದ್ದೈತಿ. ಈಗ ಮೋಟ್ರ್ ಅಂತರೂ ಹಿಡಿದಿವಿ ಅದನ್ನ ಪೈಪ, ಇನ್ನು ತೆಳಗಿನ ಬಾಜು ಕೇಬಲ್ ಏನಿರ್ತೈತಿಲ್ಲ ಕಟ್ಟಾಯ್ಸಿಂದ ತೆಳಗೆ ಹೋಗೈತದ, ಅದನ್ನ ಕೇಬಲ್ ಬರುತ್ತಾನ ಮೋಟ್ರ್ ಎಲ್ಲ ತೆಗಿಬೇಕು. ತೆಗಿಸಿಂದ ಮೋಟ್ರ್ ಚಾಲೋ ಐತೋ ಏನಿಲ್ಲೋ ಚೆಕ್ ಮಾಡಿಸಿಂದ ಮಲ್ಟಿಮೀಟ್ರ್ ಹಚ್ಚಿ ಆಮೇಲೆ ಇದನ್ನು ಮತ್ತೊಮ್ಮೆ ಬಿಡೋದೈತಿ. ಇದನ್ನು ಪೈಪ ಒಂದು 40 ಫೂಟ್ ತನಕ ತೆಗೆದಿವು, ತೆಗಿಯೋಣ ಆಮೇಲೆ ಹಿಂದಾಡಿಸಿ ಕೇಬಲ್ ಬತ್ತ ಕಟ್ಟಾಗಿ ಬಿದ್ದಿದ್ದ, ಅದನ್ನು ಚೆಕ್ ಮಾಡಿಸಿಂದ ಮಲ್ಟಿಮೀಟ್ರ್ ಹಚ್ಚಿ ಚಾಲೋ ಐತೋ ಏನಿಲ್ಲೋ ಚೆಕ್ ಮಾಡಿ ಮತ್ತೊಮ್ಮೆ ಪೈಪ್ ಜೋಡಿಸಿ ಎಲ್ಲ ಮೋಟ್ರ್ ತೆಳಗೆ ಬಿಡೋದು ಯಾವ ಥರ ಏನೇನ ನೋಡೋಣ ಬರ್ರಿ. ಈಗ ಮಲ್ಟಿಮೀಟ್ರ್ ಹಚ್ಚಿ ಚೆಕ್ ಮಾಡಿದ್ದೆವು, ಎಲ್ಲ ಕೇಬಲ್ ಎಲ್ಲ ಬರೋಬ್ರಿತಿ, ಶಾರ್ಟ್ ಅಂತರೂ ತೋರಿಸಿಲ್ಲ. ಈಗ ಮೋಟ್ರ್ ಬಿಡತ್ತಿದ್ದೆವು ಕೇಬಲ್ ಜೈಂಟ್ ಹೊಡೆದ ಎಲ್ಲ. ಇಂಥದ ಉತ್ತರ ಕರ್ನಾಟಕ ಜವಾರಿ ಭಾಷೆದಾಗ ವಿಡಿಯೋ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಬಾಜುಕ್ಕಿದ್ದ ಗಂಟೆ ಒಂದು ಹೊತ್ತು ರೀ.